ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇದೆ ರಿಗಾರ್ಡಿಂಗ್ ಪಿಂಚಣಿ ವ್ಯವಸ್ಥೆ ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊಟ್ಟ ಮೊದಲನೇದಾಗಿ ಹಳೆಯ ಪಿಂಚಣಿ ವ್ಯವಸ್ಥೆ ಇತ್ತು ಓ ಪಿ ಎಸ್ ಅದರಲ್ಲಿ ನಮ್ಮ ಒಂದು ಬೇಸಿಕ್ನ ಐವತ್ತು ಪರ್ಸೆಂಟ್ ಫಿಕ್ಸ್ಡ್ ಪಿಂಚಣಿಯನ್ನು ನೀಡಲಾಗ್ತಾ ಇತ್ತು ರಿಟೈರ್ಮೆಂಟ್ನ ನಂತರ ಅದಾದಮೇಲೆ ಎರಡು ಸಾವಿರದ ಆರರ ಹೊತ್ತಿನಲ್ಲಿ ಒಂದು ಹೊಸ ಯೋಜನೆಯನ್ನು ಸರ್ಕಾರ ತೆಗೆದುಕೊಂಡು ಬರುತ್ತೆ ನ್ಯೂ ಪೆನ್ಷನ್ ಸ್ಕೀಮ್ ಅಥವಾ ನೂತನ ಪಿಂಚಣಿ ಯೋಜನೆ ಅಂತ ಸೊ ಅದರಲ್ಲಿ ಬೇಸಿಕಲಿ ಸರ್ಕಾರಿ ನೌಕರು ಹತ್ತು ಪರ್ಸೆಂಟ್ ವಂತಿಗೆ ಹಾಗೂ ಸರ್ಕಾರದ ಕಡೆಯಿಂದ ಹದಿನಾಲ್ಕು ಪರ್ಸೆಂಟ್ ಟೋಟಲ್ ಇಪ್ಪತ್ನಾಲ್ಕು ಪರ್ಸೆಂಟ್ ವಂತಿಗೆಯನ್ನು ಎನ್ ಎಸ್ ಡಿ ಎಲ್ ಪೋರ್ಟಲ್ನಲ್ಲಿ ಸರ್ಕಾರಿ ಸ್ವಾಮ್ಯದ ಒಂದು ಕಂಪನಿಗಳಲ್ಲಿ ಒಂದು ಮ್ಯೂಚುವಲ್ ಫಂಡ್ ಇನ್ನಿತರ ಷೇರು ಮಾರುಕಟ್ಟೆಗಳಲ್ಲಿ ಅದನ್ನು ಇನ್ವೆಸ್ಟ್ ಮಾಡಲಾಗುತ್ತೆ ಸೊ ಆ ಒಂದು ಇನ್ವೆಸ್ಟ್ಮೆಂಟ್ನಲ್ಲಿ ನಮಗೆ ಒಂದು ಮಂತ್ಲಿ ಮಂತ್ಲಿ ಎಷ್ಟು ರಿಟರ್ನ್ಸ್ ಬರುತ್ತೆ ಆ ಒಂದು ರಿಟರ್ನ್ಸ್ ಬಂದಿರುವಂಥ ಹಣದಿಂದಲೇ ಪಿಂಚಣಿಯನ್ನು ನೀಡ್ತಾರೆ ಬಟ್ ಇದರ ಒಂದು ಎಫೆಕ್ಟ್ಗಳು ಮುಂದೆ ಬರಲು ಕಾಣಿಸುತ್ತೆ ಇನಿಷಿಯಲಿ ಈ ಒಂದು ಯೋಜನೆ ಬರುವಾಗ ತುಂಬಾ ಒಳ್ಳೆಯದಾಗಿರುವಂಥ ಯೋಜನೆ ಅಂತ ಅನಿಸುತ್ತೆ ಬಟ್ ಷೇರು ಮಾರುಕಟ್ಟೆ ಪ್ರಿಡಿಕ್ಟೇಬಲ್ ಇರೋದಿಲ್ಲ ಒಂದು ಸತಿ ಅಪ್ ಹೋಗುತ್ತೆ ಒಂದು ಸತಿ ಡೌನ್ ಹೋಗುತ್ತೆ ಆದ್ದರಿಂದ ಸರ್ಕಾರಿ ನೌಕರರಿಗೆ ಫಿಕ್ಸ್ಡ್ ಪಿಂಚಣಿ ಸಿಗೋದಿಲ್ಲ ಮತ್ತು ಪಿಂಚಣಿ ತುಂಬ ಕಡಿಮೆ ಸಿಗುತ್ತೆ ಲೈಕ್ ಟೀಚರ್ ಆಗಿ ಕೆಲಸ ಮಾಡಿರುವಂಥ ಒಂದಿಷ್ಟು ಸರ್ಕಾರಿ ನೌಕರರಿಗೆ ಬರೀ ಸಾವಿರದಿಂದ ಹದಿನೈದು ನೂರು ರೂಪಾಯಿ ಸಿಗ್ತಾ ಇರುವಂಥ ಬಟ್ ಆ ಒಂದು ಸಾವಿರದಿಂದ ನೂರು ರೂಪಾಯಿಯಲ್ಲಿ ಒಂದು ಸಿಲಿಂಡರ್ ಕೊಂಡುಕೊಳ್ಬೋದು ಅಷ್ಟೇನೇ ಉಳಿತರ ಯಾವುದೇ ಖರ್ಚುಗಳನ್ನು ಮಾಡೋಕೆ ಸಾಧ್ಯವಿಲ್ಲ ಸೊ ಈ ಒಂದು ವಿಷಯ ಮನಗಂಡಿರುವಂಥ ಸರ್ಕಾರಿ ನೌಕರರು ಫೈನಲ್ ಆಗಿ ಸರ್ಕಾರದ ಮೇಲೆ ಪ್ರೆಷರ್ ಇರೋಕೆ ಸ್ಟಾರ್ಟ್ ಮಾಡ್ತಾರೆ ನಮಗೆ ಎನ್ ಪಿ ಎಸ್ ಬೇಡ ಓ ಪಿ ಬೇಕು ಅಂತ ಸೊ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಈ ರೀತಿಯಾದಂಥ ಸರ್ಕಾರಗಳು ಬರುತ್ತೆ ಅಲ್ಲಿ ಅವರು ಚುನಾವಣಾ ಪ್ರೊಪಗೇಂಡ್ ಆಗಿ ಅದನ್ನ ಯೂಸ್ ಮಾಡ್ತಾರೆ ಅದೇ ರೀತಿಯಾಗಿ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ತಿದ್ದಾರೆ ಸೊ ಇವಾಗ ಐದಾರು ರಾಜ್ಯಗಳಲ್ಲಿ ಆಲ್ರೆಡಿ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನು ಮತ್ತೆ ಮರು ಜಾರಿ ಮಾಡಲಾಗಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿಯೂ ಕೂಡ ಇವಾಗ ಸಂಪೂರ್ಣವಾಗಿ ಪ್ರೆಜರ್ ಹಾಕಲಾಗ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಗಳ ಕಡೆಯಿಂದ ಬಟ್ ಈ ಮಧ್ಯೆ ಸರ್ಕಾರ ಇನ್ನೊಂದು ಕಾರ್ಡನ್ನು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಮಾಡಿದ್ದು ಎನ್ ಪಿ ಎಸ್ಸು ಬೇಡ ಓ ಪಿ ಎಸ್ಸು ಬೇಡ ನಿಮಗೆ ನಾವು ಕೊಡ್ತೀವಿ ಹೈಬ್ರಿಡ್ ಪಿಂಚಣಿ ಯೋಜನೆ ಅಂತ ಹೇಳ್ತಾ ಇದೆ ಸೊ ಈ ಬಗ್ಗೆ ಕಮಿಟಿಯನ್ನು ಕೂಡ ರಚನೆ ಮಾಡಿ ಟಿ ವಿ ಸೋಮನಾಥನ್ ಅವರಿಗೆ ಅದರ ಒಂದು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಜುಲೈ ತಿಂಗಳ ಹೊತ್ತಿನಲ್ಲಿ ಈ ಒಂದು ರಿಪೋರ್ಟನ್ನು ನೀಡಬೇಕು ಅಂತ ಆಲ್ರೆಡಿ ಸೂಚನೆಯನ್ನು ನೀಡಿದೆ ಹಾಗಾಗಿ ಏನಿದು ಹೈಬ್ರಿಡ್ ಪಿಂಚಣಿ ಯೋಜನೆ ಸೊ ಸರ್ಕಾರ ಕ್ಲೇಮ್ ಮಾಡಿರೋ ರೀತಿಯಲ್ಲಿ ಎನ್ ಪಿ ಎಸ್ನ ನ ಗುಣಗಳು ಮತ್ತು ಓ ಪಿ ಎಸ್ನ ನ ಎರಡೂ ಒಳ್ಳೆಯ ಗುಣಗಳನ್ನು ನಾವು ಸೇರಿಸಿ ಹೈಬ್ರಿಡ್ ಪಿಂಚಣಿ ಯೋಜನೆಯನ್ನ ಮಾಡ್ತೀವಿ ಆಂಧ್ರ ಸರ್ಕಾರ ಆಲ್ರೆಡಿ ಇದನ್ನ ಇಂಪ್ಲಿಮೆಂಟ್ ಮಾಡಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಇದನ್ನ ಇಂಪ್ಲಿಮೆಂಟ್ ಮಾಡುವಂತೆ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಸರ್ಕಾರ ಹೇಳ್ತಾ ಇದೆ ಸೊ ಹಾಗಾದ್ರೆ ಏನಿರುತ್ತೆ ಈ ಒಂದು ಹೈಬ್ರಿಡ್ ಪಿಂಚಣಿ ಯೋಜನೆಯಲ್ಲಿ ಸರ್ಕಾರಿ ನೌಕರಿಗೆ ಯಾವ ರೀತಿಯಾಗಿ ಲಾಭ ಆಗಬಹುದು ಸೊ ಕಂಪ್ಲೀಟ್ ಡೀಟೇಲ್ಸ್ ಒಂದು ವಿಡಿಯೋದಲ್ಲಿ ಪಡೆಯೋಣ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ಒಂದು ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಇದ್ರ ಬಗ್ಗೆ ಬಂದಿದೆ ಇನ್ಫಾರ್ಮೇಶನ್ ಹೈಬ್ರಿಡ್ ಪಿಂಚಣಿ ಯೋಜನೆ ಕೇಂದ್ರ ಮತ್ತು ರಾಜ್ಯ ಉದ್ಯೋಗಿಗಳ ಪಿಂಚಣಿ ಯೋಜನೆಗಳ ಸಮಸ್ಯೆಯನ್ನು ಪರಿಹರಿಸಲು ನರೇಂದ್ರ ಮೋದಿ ಸರ್ಕಾರ ರಚಿಸಿರುವ ಸಮಿತಿಯು ಆಂಧ್ರಪ್ರದೇಶ ಸರ್ಕಾರವು ಜಾರಿಗೆ ತಂದಿರುವ ಹೈಬ್ರಿಡ್ ಗ್ಯಾರಂಟಿ ಪಿಂಚಣಿ ಯೋಜನೆಯ ಮಾದರಿ ಅಳವಡಿಸಿಕೊಳ್ಳಲು ರಾಜ್ಯಗಳಿಗೆ ಅನುಮತಿ ನೀಡುವಂತೆ ಶಿಫಾರಸು ಮಾಡುವ ಸಾಧ್ಯತೆ ಇದೆ ಸೊ ಆಲ್ರೆಡಿ ಆಂಧ್ರ ಪ್ರದೇಶದಲ್ಲಿ ಇದು ಜಾರಿ ಆಗಿದೆ ಅದನ್ನೇ ಇವಾಗ ಕೇಂದ್ರ ಸರ್ಕಾರ ಅದರ ಒಂದು ಅಧ್ಯಯನ ಮಾಡ್ತಾ ಇದೆ ಇದು ಹಳೆಯ ಮತ್ತು ಹೊಸ ಪಿಂಚಣಿಗಳ ಒಂದು ಕಾನ್ಫ್ಲೂಯೆನ್ಸ್ ಅಂತಾನೆ ಹೇಳಬಹುದು ವೈಶಿಷ್ಟ್ಯಗಳ ಮಿಶ್ರಣ ಅಂತಾನೆ ಹೇಳಬಹುದು ಏಪ್ರಿಲ್ ಆರಂಭದಲ್ಲಿ ರಚಿಸಲಾಗಿರುವ ಈ ಸಮಿತಿಯ ನೇತೃತ್ವವನ್ನು ಹಣಕಾಸು ಕಾರ್ಯದರ್ಶಿ ಟಿವಿ ಸೋಮನಾಥನ್ ಅವರಿಗೆ ವಹಿಸಲಾಗಿದೆ ನೋಡಿ ಸಮಿತಿ ಯಾವಾಗ ರಚಿಸಿದ್ದಾರೆ ಏಪ್ರಿಲ್ ಆರಂಭದಲ್ಲಿ ಏಪ್ರಿಲ್ನಲ್ಲಿ ಸಮಿತಿಯನ್ನು ರಚಿಸಲಾಗಿದೆ ಅದರ ಒಂದು ಅಧ್ಯಕ್ಷರನ್ನಾಗಿ ಟಿವಿ ಸೋಮನಾಥನ್ ಹಣಕಾಸು ಒಂದು ಕಾರ್ಯದರ್ಶಿ ಟಿವಿ ಸೋಮನಾಥನ್ ಅವರಿಗೆ ನೇಮಿಸಲಾಗಿದೆ ಹಲವಾರು ಪ್ರತಿಪಕ್ಷಗಳ ಆಡಳಿತವಿರುವ ರಾಜ್ಯಗಳು ತುಟ್ಟಿ ಭತ್ತೆ ಸಂಯೋಜಿತ ಹಳೆಯ ಪಿಂಚಣಿ ಯೋಜನೆಗೆ ಮರಳಿವೆ ನಾನು ಆಲ್ರೆಡಿ ಹೇಳಿದಾಗೆ ನಾನ್ ನಾನ್ ಬಿಜೆಪಿ ಆಮ್ ಆದ್ಮಿ ಪಾರ್ಟಿ ಮತ್ತು ಕಾಂಗ್ರೆಸ್ ಬಂದಾಗ ತುಟ್ಟಿ ಭತ್ತೆ ಸಂಯೋಜಿತ ಹಳೆಯ ಪಿಂಚಣಿ ಯೋಜನೆಗೆ ಇಲ್ಲಿ ಮರಳಿವೆ ಆಲ್ರೆಡಿ ಐದಾರು ರಾಜ್ಯಗಳಲ್ಲಿ ಆಗಿದೆ ಅಲ್ಲದೆ ಅನೇಕ ರಾಜ್ಯಗಳಲ್ಲಿ ನೌಕರರ ಸಂಘಗಳು ಕೂಡ ಹಳೆಯ ಪಿಂಚಣಿ ಯೋಜನೆಗೆ ಮರುಜಾರಿಕೆ ಬೇಡಿಕೆಯನ್ನ ಮುಂದಿಟ್ಟಿವೆ ವರದಿ ಸಲ್ಲಿಸಲು ಈ ಸಮಿತಿಗೆ ಯಾವುದೇ ರೀತಿಯ ಗಡುವು ನೀಡಿಲ್ಲ ಆದ್ರೂ ಕೂಡ ಜುಲೈನಲ್ಲಿ ತನ್ನ ಒಂದು ವರದಿ ನೀಡುತ್ತೆ ಈ ಒಂದು ಸಮಿತಿ ಅಂತ ಒಬ್ಬ ಹಿರಿಯ ಅಧಿಕಾರಿ ಇಲ್ಲಿ ಹೇಳಿದ್ದಾರೆ ಸೊ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಒಂದು ಸಮಿತಿ ತನ್ನ ರಿಪೋರ್ಟ್ ಅನ್ನ ನೀಡಲಾಗಿದೆ ನೀಡಲಾಗುತ್ತೆ ಮುಂದೆ ಸೊ ಹೈಬ್ರಿಡ್ ಮಾದರಿ ಖಾತರಿ ಪಿಂಚಣಿ ಯೋಜನೆ ಪಿಂಚಣಿ ಯೋಜನೆಯನ್ನು ನಾವು ನಿಕಟವಾಗಿ ಪರಿಶೀಲಿಸುತ್ತಿದ್ದೇವೆ ಸೊ ಇದು ಮೋರ್ ಆರ್ ಲೆಸ್ ಎಸ್ ಥರನೇ ಇರುತ್ತೆ ಬಟ್ ಸಮ್ ಚೇಂಜಸ್ ಮಾಡುತ್ತಾರೆ ಬಟ್ ಆ ರೀತಿಯಾಗಿ ಫಿಫ್ಟಿ ಪರ್ಸೆಂಟ್ ಫಿಕ್ಸ್ಡ್ ಪಿಂಚಣಿ ನೀಡೋ ಬದಲಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ಕಡೆಯಿಂದ ಪಿಂಚಣಿ ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದು ಷೇರು ಮಾರುಕಟ್ಟೆಯಿಂದ ಓವರ್ ಆಲ್ ಆಗಿ ನೋಡೋದಾದ್ರೆ ಓಪಿಎಸ್ ಅಂಡರ್ ರೇಟೆಡ್ ಆಗಬಹುದು ಅಂತ ಅನ್ಸುತ್ತೆ ಬಟ್ ಇನ್ನು ಫೈನಲ್ ರೂಪುರೇಷ ಬರಬೇಕಾಗಿದೆ ಬಟ್ ಜಸ್ಟ್ ಸುಳಿವು ಈ ರೀತಿ ಸಿಗ್ತಾ ಇದೆ ಕೆಲವು ಸಭೆಗಳು ಕೂಡ ನಡೆದಿವೆ ಹಳೆಯ ಮತ್ತು ಹೊಸ ಪಿಂಚಣಿ ಯೋಜನೆಗಳ ಎರಡರ ಉತ್ತಮ ವೈಶಿಷ್ಟ್ಯಗಳನ್ನು ಒಳಗೊಂಡಿರೋ ಯೋಜನೆಯನ್ನ ಶಿಫಾರಸು ಮಾಡುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇಂತಹ ಶಿಫಾರಸನ್ನು ಕೇಂದ್ರವು ಅಂಗೀಕರಿಸಿದರೆ ಖಾತರಿಪಡಿಸಿದ ಯೋಜನೆಯನ್ನು ಜಾರಿಗೊಳಿಸಲು ರಾಜ್ಯಗಳಿಗೆ ಸೂಚಿಸಬಹುದು ಅಲ್ಲದೆ ಬಾಂಡ್ ಮಾರುಕಟ್ಟೆಗಳಿಂದ ಹೆಚ್ಚಿನ ಹಣವನ್ನು ಎರವಲು ಪಡೆಯಲು ಅವಕಾಶ ನೀಡುವಂತಹ ಹಣಕಾಸಿನ ಮತ್ತು ಬಜೆಟ್ ಪ್ರೋತ್ಸಾಹಕಗಳನ್ನು ಸಹ ನೀಡಬಹುದು ಎಂದು ಅಧಿಕಾರಿಗಳಿಗೆ ಇಲ್ಲಿ ಹೇಳಿದ್ದಾರೆ ಸೊ ಬೇಸಿಕಲಿ ಓವರ್ ಆಲ್ ಐನು ನೋಡೋದಾದ್ರೆ ಎನ್ ಪಿ ಎಸ್ ಆಯ್ತು ಪಿ ಎಸ್ ಆಯ್ತು ಇನ್ನು ಮುಂದೆ ಬರಲಿದೆ ಹೈಬ್ರಿಡ್ ಪಿಂಚಣಿ ಯೋಜನೆ ಆ ಒಂದು ಹೈಬ್ರಿಡ್ ಪಿಂಚಣಿ ಯೋಜನೆ ಎರಡು ಸಾವಿರದ ಆರಕ್ಕಿಂತ ಮುಂಚೆ ಯಾರೆಲ್ಲ ಪಿ ಎಸ್ ಅಡಿಯಲ್ಲಿದ್ರು ಅವರಿಗೂ ಕೂಡ ಅಪ್ಲೈ ಆಗುತ್ತಾ ಅಥವಾ ಬರೀ ಎನ್ ಪಿ ಎಸ್ನ ನ ಕ್ಯಾನ್ಸಲ್ ಮಾಡಿ ಹೈಬ್ರಿಡ್ ಪಿಂಚಣಿ ನೀಡ್ತಾರಾ ಅಥವಾ ಎಲ್ಲರಿಗೂ ಕೂಡ ಹೈಬ್ರಿಡ್ ಪಿಂಚಣಿ ಯೋಜನೆಯನ್ನೇ ನೀಡ್ತಾರ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಇನ್ನೂ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಯಾವಾಗ ಈ ಒಂದು ವರದಿ ಬರುತ್ತೆ ಸರ್ಕಾರದ ಕಡೆಯಿಂದ ಕಂಪ್ಲೀಟ್ ಆಗಿರುವಂಥ ಅಪ್ಡೇಟ್ಸ್ಗಳು ಬರ್ತವೆ ಆವಾಗಲೇ ಇದು ಕ್ಲಿಯರ್ ಆಗುವಂಥದ್ದು ಬಟ್ ಓವರ್ ಆಲ್ ಆಗಿ ನಿಮಗೇನು ಅನಿಸುತ್ತೆ ಹೈಬ್ರಿಡ್ ಪಿಂಚಣಿ ಯೋಜನೆ ಬರಬೇಕಾ ಅಥವಾ ನಮಗೆ ಆ್ಯಸ್ ಯೂಶುವಲ್ ಹಳೆಯ ಪಿಂಚಣಿ ಯೋಜನೆ ಓ ಪಿ ಎಸ್ ಎ ಬರಬೇಕಾ ಅಂತ ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ